ಜುಟ್ಟು ಅಂದಿದ್ದಕ್ಕೆ ನೆತ್ತರು ಹರಿಸಿದಂತ ಆರೋಪಿನ ಅಂದರ್ ಮಾಡಲಾಗಿದೆ ಉಳಿದಂತ ಇಬ್ಬರು ಆರೋಪಿಗಾಗಿ ಖಾಕಿ ತಲಾಶನ ನಡೆಸುತ್ತಾ ಇದೆ ಅಂತ ಮಾಹಿತಿ ಲಭ್ಯವಾಗಿದೆ ಆರೋಪಿ ತರುಣ್ ಬಂಧನಕ್ಕೆ ಒಳಗಾಗಿದ್ದಾರೆ ಇನ್ನು ರಾಹುಲ್ ವಿಕ್ಕಿಗಾಗಿ ಈಗಾಗಲೇ ಹುಡುಕಾಟವನ್ನ ಸಹ ನಡೆಸಲಾಗ್ತಾ ಇದೆ ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿತ್ತು ಇನ್ನು ಮೇ 13 ರಂದು ಟಿಸಿ ಪಾಳ್ಯ ಮುಖ್ಯ ರಸ್ತೆಯ ಆರ್ಸಿಧಂ ಬಿರಿಯಾನಿ ಬಳಿ ಈ ಘಟನೆ ನಡೆದಿತ್ತು ರಾತ್ರಿ 10:30 ರ ಸುಮಾರಿನಲ್ಲಿ ಗುರು ವಿನಯ್ ಬಸವರಾಜ್ ಎಂಬುವರ ಮೇಲೆ ಹಲ್ಲೆಯನ್ನು ಸಹ ನಡೆಸಲಾಗಿತ್ತು ದೊಣ್ಣೆಗಳಿಂದ ಹಲ್ಲೆಯನ್ನು ನಡೆಸಿ ತರುಣ್ ಮತ್ತೆ ಟೀಮ್ ತಪ್ಪಿಸಿಕೊಂಡಿತ್ತು ಜೊತೆಗೆ ಗುರು ಮೇಲೆ ಹಲ್ಲೆಯನ್ನು ಮಾಡಿ ಎರಡು ಕೈಗಳನ್ನು ಸಹ ಆರೋಪಿಗಳು ಮುರಿದು ಹಾಕಿದ್ರು ಮೇ 13 ರಂದು ಬಾರೊಂದಕ್ಕೆ ಗುರು ಮತ್ತೆ ಟೀಮ್ ಹೋಗದಂತ ಸಂದರ್ಭದಲ್ಲಿ ಈ ಪ್ರಕರಣ ನಡೆದಿತ್ತು ಅದೇ ಬಾರ್ಗೆ ರಾಹುಲ್ ಮತ್ತೆ ತರುಣ್ ವಿಕ್ಕಿ ಸಹ ಆಗಮಿಸಿದ್ರು ರಾಹುಲ್ ಜುಟ್ಟು ನೋಡಿ ನೋಡೋ ಜುಟ್ಟು ಹೇಗಿದೆ ಅಂತ ಹೇಳಿ ಆರೋಪಿಗಳು ಹೇಳಿದ್ರಂತೆ ಇಷ್ಟಕ್ಕೆ ಬಾರ್ನಲ್ಲೇ ಗಲಾಟೆ ಶುರುವಾಗಿದ್ದು ರಾಹುಲ್ ತರುಣ್ ವಿಕ್ಕಿ ಮೂರು ಜನ ಇದನ್ನ ದೊಡ್ಡ ಮಟ್ಟಕ್ಕೆ ಗಲಾಟೆನ ಮಾಡ್ಕೊಂಡಿದ್ರು ಜೊತೆಗೆ ಮಾತಿನ ಚಕಮಕಿ ಕೂಡ ನಡೆದು ಗಲಾಟೆ ತಣ್ಣಗಾಗಿತ್ತು ನಂತರ ಪಕ್ಕದಲ್ಲೇ ಇದ್ದಂತ ಆಸಿಧಂ ಬಿರಿಯಾನಿಗೆ ಊಟಕ್ಕೆ ಹೋದಂತ ಸಂದರ್ಭದಲ್ಲಿ ಗುರು ಅಂಡ್ ಟೀಮ್ ಈ ವೇಳೆ ಬಿರಿಯಾನಿ ಅಂಗಡಿಗೆ ಬಂದು ಹಲ್ಲೆಯನ್ನ ಮಾಡಿದ್ರು ಆರೋಪಿಗಳು ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಸಹ ದಾಖಲಾಗಿದೆ ಸದ್ಯ ನೆತ್ತರು ಹರಿಸಿದಂತ ತರುಣ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ಕೇವಲ ಒಂದೇ ಒಂದು ವಿಚಾರಕ್ಕೆ ಇಷ್ಟು ದೊಡ್ಡ ಮಟ್ಟಿನ ಗಲಾಟೆ ನಡೆದಿತ್ತು ಈಗ ಒಬ್ಬ ಆರೋಪಿ ಅಂದರಾಗಿರುವಂತದ್ದು ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟಿಂಗ್ ಡೀಟೇಲ್ಸ್ ಅನ್ನು ಕೊಡೋದಾದ್ರೆ ವೆಂಕಟೇಶ್ ನಿಶ್ಚಿತ ಈ ಒಂದು ಘಟನೆ ನಡೆದಿರುವಂತದ್ದು ಮೇ 13ನೇ ತಾರೀಕು ಕೆಆರ್ಪುರಂ ಬಳಿ ಅಂತ ಒಂದು ಕಂಬುಚಟ್ಟಿ ಪಳ್ಳಿ ಏನಿದೆ ಟಿಸಿ ಪಳ್ಳಿ ಏನಿದೆ ಅಲ್ಲಿರುವಂತಹ ಒಂದು ಬಿರಿಯಾನಿ ಸೆಂಟರ್ ನಲ್ಲಿ ಅಂತ ಹೇಳಿದ್ರೆ ಘಟನೆ ಹಿನ್ನೆಲೆಯನ್ನ ನೋಡ್ತಾ ಹೋಗೋದಾದ್ರೆ ಆವತ್ತು ಸಂಜೆ ಏನಾಗ್ತದೆ ಅಂತ ಹೇಳಿ ಮೂರು ಜನ ಕೂಡ ಬಸವ ರಾಹುಲ್ ವಿಕೆ ಅಂಡ್ ತರುಣ್ ಅಂಡ್ ಟೀಮ್ ಏನಿರ್ತಾರೆ ಇವರು ಒಂದು ಹೋಟೆಲ್ ನ ಬಳಿ ಬರ್ತಾರೆ ಒಂದಂತ ಬಾರ್ ನ ಬಳಿ ಬರ್ತಾರೆ ಬಾರ್ ನಲ್ಲಿ ಬಂದಂತ ಸಂದರ್ಭದಲ್ಲಿ ಬಸವರಾಜ್ ಮತ್ತು ಆತನ ಸ್ನೇಹಿತರು ಕೂಡ ಮದ್ಯಪಾನವನ್ನ ಮಾಡ್ತಾ ಇರ್ತಾರೆ ಅವ್ರನ್ನ ನೋಡಿದ ಸಂದರ್ಭದಲ್ಲಿ ಅವರು ಕೂಡ ಒಂದು ಕಾಯಿಸ್ತಾರೆ ಹಾಗಾಗಿ ಅವ್ರನ್ನ ಜುಟ್ಟು ನೋಡೋ ಹಾಗೆ ಹೇಗೆ ಅಂತ ಹೇಳಿ ಒಂದು ಆಡು ಭಾಷೆಯಲ್ಲಿ ಅವ್ರನ್ನ ಹೀಯಾಳಿಸ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಇಬ್ರು ಟೀಮ್ ಗಳ ಮಧ್ಯೆ ಗಲಾಟೆ ಕೂಡ ಆಗುತ್ತೆ ಹಾಗೆ ಸ್ಥಳೀಯರು ಅಲ್ಲಿದ್ದಂತಹ ಒಂದಷ್ಟು ಜನ ಅವರನ್ನ ಸಮಾಧಾನ ಪಡಿಸುವಂತ ಕಾರ್ಯ ಮಾಡ್ತಾರೆ ಹಾಗಾಗಿ ಅದನ್ನ ಅಲ್ಲಿಗೆ ಕಾರಣ ಹೇಳಿ ಅದನ್ನ ಸಮಾಧಾನ ಪಡಿಸ್ತಾರೆ ತದನಂತರ ಅವರು ಹೋಟ್ಲಿಗೆ ಅಂತ ಊಟಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿಗೆ ಗುರು ಅಂಡ್ ಟೀಮ್ ಹೋಗ್ತಾರೆ ಊಟ ಮಾಡುವಂತ ಸಂದರ್ಭಗಳಲ್ಲಿ ರಾಹುಲ್ ಅಂಡ್ ಟೀಮ್ ಏನಿರ್ತಾರೆ ಇವರು ಮೂರು ಜನ ಮತ್ತೆ ಅಲ್ಲಿಗೆ ಹೋಗ್ತಾರೆ ಈಗ ಕ್ಷುಲ್ಲಕ ಕಾರಣಕ್ಕೆ ಮತ್ತೆ ಮಾತಿಗೆ ಮಾತು ಬೆಳೆದು ಅಲ್ಲಿ ಹಲ್ಲಿಯನ್ನು ಮಾಡ್ತಾರೆ ಮಾಡಿದಂತ ಸಂದರ್ಭದಲ್ಲಿ ಆತನ ಒಂದು ಎರಡು ಕೈಗಳನ್ನು ಕೂಡ ಮುರಿಯುವಂತ ಕೆಲಸ ಮಾಡ್ತಾರೆ ಹಾಗಾಗಿ ಅವನ ಎರಡು ಡ್ಯಾಮೇಜ್ ಆಗುತ್ತೆ ಸದ್ಯದಲ್ಲೇ ಅಲ್ಲೇ ಇದ್ದಂತಹವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಪ್ರಯತ್ನಗಳು ಕೂಡ ಮಾಡ್ತಾರೆ ಜೊತೆಲಿ ಇದ್ದವ್ರನ್ನು ಕೂಡ ಹಲ್ಲೆಯನ್ನು ಮಾಡ್ತಾರೆ ಅಲ್ಲಿದ್ದವರು ಒಂದು ಗಲಾಟೆಯನ್ನು ಬಿಡಿಸುವ ಪ್ರಯತ್ನಗಳು ಕೂಡ ಮಾಡ್ತಾರೆ ಜೊತೆಗೆ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಸ್ಥಳಕ್ಕೆ ಬರ್ತಾರೆ ಇನ್ನು ರಾಮಮೂರ್ತಿ ನಗರದ ಪೊಲೀಸರು ಸ್ಥಳಕ್ಕೆ ಬಂದು ಅಲ್ಲಿದ್ದಂತಹ ಆರೋಪಿಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಸಿಸಿಟಿವಿಗೆ ವಿಜಿಲೆನ್ಸ್ಗಳನ್ನು ಕೂಡ ಒಂದು ಕ್ಯಾಪ್ಚರ್ ಅನ್ನು ಮಾಡ್ಕೊಳ್ತಾರೆ ತದನಂತರ ಆರೋಪಿಗಳಿಗಾಗಿ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾರೆ ಇತ್ತೀಚೆಗಷ್ಟೇ ಅವನು ಏನಿರ್ತಾನೆ ಒಂದು ಪ್ರಮುಖ ಆರೋಪಿ ಏನಿರ್ತಾರೆ ಆತನನ್ನು ಬಂಧಿಸುವಂತಹ ಕಾರ್ಯದಲ್ಲಿ ಕೂಡ ಯಶಸ್ವಿ ಆಗ್ತಾರೆ ಜೊತೆಗೆ ಉಳಿದಂತ ಇಬ್ಬರುಗಳಿಗಾಗಿ ಕೂಡ ಪೊಲೀಸರ ತನಿಖೆಯನ್ನು ಮುಂದುವರಿಸಿರುವುದು ಅಂದ್ರೆ ಈ ಕ್ರೈಮ್ ನ ಮೂಲಗಳನ್ನು ಹುಡುಕ್ತಾ ಹೋಗೋದಾದ್ರೆ ಕ್ಷುಲ್ಲಕ ಕಾರಣಗಳಿಗೂ ಕೂಡ ಒಂದು ಗಲಾಟೆಗಳನ್ನು ಮಾಡಿಕೊಳ್ಳುವಂತದ್ದು ಅಥವಾ ಯಾವುದೇ ಒಂದು ಬೇಡದ ವಿಚಾರಗಳಿಗೂ ಕೂಡ ಹಲ್ಲೆಯನ್ನು ಮಾಡುವಂತದ್ದು ನಿಂದಿಸುವಂತಹ ಕಾರ್ಯಗಳು ಇತ್ತೀಚಿನ ದಿನಗಳಲ್ಲಿ ಕ್ರೈಮ್ ರೇಟ್ ಗಳನ್ನು ಹೆಚ್ಚಾಗಿರೋದಕ್ಕೆ ಕಾರಣ ಹೇಳಬಹುದು ನಿಶ್ಚಿತ ಓಕೆ ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ